ನೀವು ಭಾಗಿಯಾಗಿದ್ದು ಬಿಎಸ್ ಅಂತಕ್ಕಂಥ ಪೆಂಡೆಂಟ್ ಮಾಡ್ಕೊಂಡಿದ್ದು ಇಲ್ಲಿ ಇಬ್ಬರದ್ದು ಇದೆ, ಇಲ್ಲೊಂದು ಹೆಚ್ ಎಸ್ ಇದೆ, ಇಲ್ಲಿ ಬಿ ಎಸ್ ಇದೆ. ಫ್ಯಾನ್ಸ್ ಇದಕ್ಕೆ ಅಲ್ಲಿ ಅಂದ್ರೆ ಅಲ್ಲಿ ಬರ್ತಾ ಇಲ್ಲೇ ಇಲ್ಲ ಇದನ್ನಲ್ಲ. ಅವನು ಒತ್ತಾಯ ನಮ್ ಯಾರ್ದು ಅಲ್ಲ ಅಂದ್ರೆ ಇವ್ರು ಯಾರ್ದು ಪೋಸ್ಟ್ ಮಾಡಿಲ್ಲ, ಮೇಬಿ ಫಸ್ಟ್ ಟೈಮ್ ಪೋಸ್ಟ್ ಮಾಡಿದ್ದು ಒಂದು ಕಾರಣ ಇರ್ಬೋದು, ಬಟ್ ಅದ್ ಕಾರಣ ಪ್ರಮುಖ ಅವನು. ನಮ್ಮ ಅದನ್ನ ಕವರ್ ಮಾಡಕ್ಕೆ ಡ್ಯಾನ್ಸ್ ಪಾರ್ಟ್ನರ್ ಅಂತ ಹ್ಯಾಶ್ಟ್ಯಾಗ್ ಹಾಕಿದ್ವಿ. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ, ಅದೇ ಹೇಳಿದ್ನಲ್ಲ, ಕವರ್ ಮಾಡಕ್ಕೆ, ಕವರ್ ಕವರ್ ಮಾಡ್ಕೊಳಕ್ಕೆ ಗೊತ್ತಾಗಬಾರ್ದು ಅನ್ನಕ್ಕೆ ತುಂಬಾ ಟ್ರೈ ಮಾಡಿದ್ವಿ. ಕಷ್ಟ ಆಗ್ತಿತ್ತು, ತುಂಬಾ ಒಳ್ಳೆ ಫೋಟೋಸ್ ಇದೆ, ವಿಡಿಯೋಸ್ ಇದೆ, ಅಥವಾ ಇದನ್ನ ಹೇಳ್ಕೋಬೇಕು, ಹೇಳೋ ಸಂದರ್ಭ ಬರೋವರೆಗೂ ಕಾಯ್ಬೇಕು, ಬಟ್ ಆದರೂ ಏನಾದ್ರು ಆ ವಿಡಿಯೋ ಹಾಕೋಣ ಅಂತ ಅನ್ಸಿ ಹಾಕಿದ್ವಿ. ಬರ್ಡೇ ವಿಶಸ್ಗೆ ಅದು ಹಾಕಿದ್ದು, ಒಂದು ರೀಸನ್ ಇಟ್ಕೊಂಡು ಹಾಕಿದೆ. ಈಸಲಿ ಏನಾಗೋಯ್ತು ಅಂದ್ರೆ ಈ ಪೋಸ್ಟರ್ಸ್ ಎಲ್ಲ ಹೀರೋಯಿನ್ಗಳೇ ಲಾಂಚ್ ಮಾಡಬೇಕು ಅಂತ, ಸೊ ಹೀರೋಯಿನ್ ಲಾಂಚ್ ಮಾಡಬೇಕು ಮಾಡ್ತಾರೆ, ಓಕೆ. ಈಗ ನಮ್ಮ ಹೀರೋಯಿನ್ ಅಂತ ಹೆಂಗೆ ಹೇಳಿ ನಾನು, ಸೊ ಬೇರೆಯವ್ರ ಹತ್ರ ನಾನು ಕೇಳಂಗೂ ಇಲ್ಲ. ಅಫ್ಕೋರ್ಸ್ ಗಂಡ್ ಮಕ್ಳು ಪ್ರಾಬ್ಲಮ್ ಅರ್ಥ ಆಗ್ಬೋದು. ಅಲ್ಲ ಅವನಿಗೆ ಅದೇ ಸುಳಿವು ಕೊಟ್ಟಿದ್ವಿ, ಇಲ್ಲಿ ಪಾರ್ಟ್ನರು ಡ್ಯಾನ್ಸ್ ಪಾರ್ಟ್ನರ್ ತರ ಸುಳಿವು ಕೊಟ್ಟಿದ್ವಿ ಅವನಿಗೆ. ಏನಂದ್ರೆ ಇಬ್ರು ಈ ಲಾಕ್ಡೌನ್ ಆದ್ಮೇಲಿಂದ ನಾನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿದ್ದೆ, ಅವನು ಅವ್ರ ಮನೆಗೆ ಅವನು ನೆಂಟಾಗ್ಬಿಟ್ಟಿದ್ದ, ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅವನು ತೊಡಸ್ಕೊಂಡಿದ್ದೆ, ನಾನು ತೊಡಸ್ಕೊಂಡಿದ್ದೆ. ನಮ್ಮ ಕ್ವಾಲಿಟಿ ಟೈಮ್ ಅಥವಾ ಪ್ರೈವೇಟ್ ಟೈಮ್ ನಾವೇನು ಸಾಮಾನ್ಯ ಕಳಿತೀವಲ್ಲ ಅರ್ಥ ಸಿಗೋಕ್ಕಾಗಿರಲಿಲ್ಲ. ಇವತ್ತು ಮಧ್ಯಾಹ್ನ ಸಿಕ್ಕಿದ್ದು, ಬಹಳ ದಿವಸಗಳ ನಂತರ, ಮೋಸ್ಟ್ಲಿ ಒಂದು ಒಂದೂವರೆ ಎರಡು ವರ್ಷದ ನಂತರ ಇವತ್ತು ಮಧ್ಯಾಹ್ನ ಸಿಕ್ವಿ. ಸಿಕ್ಕಿ ಒಂದಷ್ಟೊತ್ತು ಕೂತು ಹರಟ್ಕೊಂಡು, ಪಾ ನೋಡಪ್ಪ ನರ್ದಾಂಗಿ ನೋಡ್ಕೊಬಿಡು, ನೀನು ಹೊರಗಡೆ ಎಲ್ಲ ಸ್ಟೇಟ್ಮೆಂಟ್ ಆ ರೀತಿ ಕೊಟ್ಟಿರೋದು ತುಂಬ ನಂಗೆ ನೋವಾಯಿತು, ವಸಿಷ್ಠನ ಮದುವೆ ವಿಚಾರ ಹೇಳಿಬಿಡಿ ನಂಗೆ ನೋವಾಗುತ್ತೆ ಅಂತ ಹೇಳಿದ್ದ ಅವನು, ನೀ ಆ ರೀತಿ ಮಾತಾಡ್ರೆ ನಂಗೆ ನೋವಾಗುತ್ತೆ ಅಂತ ಹೇಳಿ ಅಂದರೆ ಆವಾಗಲೇ ಕೊಟ್ಟಿದ್ದಿದ್ದು ಹಿಂಟ್ಸ್ನಲ್ಲ ಇವತ್ತು ಡಿಸ್ಕಸ್ ಮಾಡಿದ್ವಿ. ದೆನ್ ಓ ಹೌದಲ್ವ ಹೇಳಿದ್ದೆ ಅಲ್ವ ಮಗ ನೀನು ಅಂತ ಅವನು. ಸೊ ಖುಷಿ ಆಗಿದೆ ಅಂದರೆ ಒಂದು ಆ ಥರ ಗೆಳೆತನ ವಿರಳ, ಒಂದೇ ರೀತಿ ಜರ್ನಿ, ಒಂದೇ ರೀತಿ ಇದು, ಅದನ್ನು ಅದನ್ನು ಬೇರೆ ಜನರ ರಿಕ್ವೆಸ್ಟ್ನು ಹೇಳ್ಬಿಟ್ಟೆ ನಾನು ಮಧ್ಯಾಹ್ನ ಮಾತಾಡ್ತಾ, ಅಪ್ಪ ಈಗ ನಿಮ್ಮ ಮದುವೆ ಆಗ್ತಾಯಿದೆ, ನೀವಿಬ್ರು ಒಟ್ಟಿಗೆ ಬಂದರೆ ಹೆಂಗೆ ಹೆಂಗೆ ಅಂತ ಹೇಳ್ತಾರೆ, ಈಗ ಮದುವೆನೂ ಬೇಗ ನೀವು ನೋಡ್ಕೊಂಡು ಬೇಗ ಮದುವೆ ಗೊತ್ತು ಮಾಡ್ಕೊಂಬಿಡಪ್ಪ ಅಂತ ಹೇಳಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡಿ ಒಂದಿಬ್ಬರು ನಂಗೆ ಫೋನ್ ಮಾಡಿ, ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಮದುವೆ ಮಾಡ್ಕೊಳಕ್ಕೆ ಹೇಳಿ ಅಂತ ಯಾರು ಅಂದಿದ್ರಿ ನೀವು ಯಾರು. ಸೊ ಅದನ್ನು ಹೇಳಿದ್ದೀನಿ ನಿಮ್ಮ ಪರವಾಗಿ, ಹಿ ವಿಲ್ ಬಿ ದೇರ್. ಅವನು ನನ್ನ ಜೀವನದ ಬಹುಪಾಲು, ಅಂದರೆ ಎಲ್ಲ ವಿಚಾರದಲ್ಲೂ ಅವನು ಇರ್ತಾನೆ. ಈಗ ನನ್ನ ಮಡದಿಯಾಗಿ, ನನಗೆ ಮತ್ತೊಬ್ಬ ತಾಯಿಯಾಗಿ, ನನ್ನ ಮನದರ್ಸಿ ಬಂದಿದ್ದಾಳೆ. ನಿಮ್ಮೆಲ್ರಿಗೂ ನಿಮ್ಮ ಮೂಲಕ ಈ ಮೂಲಕ ಪರಿಚಯ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಅದೇ ಒಂದಷ್ಟು ದಿನಗಳ ಪ್ರೀತಿ, ಅದಕ್ಕೆ ಮದುವೆ ಅಂತಕ್ಕಂಥದ್ದು ಈ ಅದನ್ನು ಅಂದರೆ ಮದುವೆ ಅನ್ನೋದು ಮನೆಗಳಿಗೆ, ನಮಗೆ ಮನೆಗಳಿಗಲ್ಲ ಅಂತ. ಸೊ ನಮ್ದು ಯಾವಾಗಲೂ ಮದುವೆ ಆಗೋಗಿದೆ ಅಮ್ಮ ಇದು ಮನೆಗಳಿಗೆ ಅಂತ ಹೇಳಿ ಈ ಓಡಾಟದಲ್ಲಿ ಪಾಪ ಸ್ಟ್ರೆಸ್ ಆಗ್ಬಿಡ್ತಾರಲ್ಲ, ಅಯ್ಯೋ ಅದಾಯ್ತು ಅದು ಫಾಲೋ ಅಪ್ ಮಾಡಬೇಕು, ಇದು ಫಾಲೋ ಅಪ್ ಮಾಡಬೇಕು, ಅದಾಗಿಲ್ಲ ಇದಾಗಿಲ್ಲ, ಟೆನ್ಷನ್ ಆಗ್ಬಿಡಿ, ನಮ್ಮ ಮದುವೆ ಆಗೋಗಿದೆ, ನಮ್ಮ ಮದುವೆ ಆಗೋಗಿದೆ ಇದು ಮನೆಗೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಇಷ್ಟೊತ್ತು ಜೊತೆಲಿ ಕೂತ್ ಮಾತಾಡ್ತಿರೋದು ತುಂಬ ದಿನ ಆಗಿತ್ತು. ಸೊ ಕೆಲಸ ಕೆಲಸ ಅಥವಾ ಪ್ರಿಪರೇಷನ್ಸ್ ಅಂತ ಓಡಾಟದಲ್ಲಿ ಬೇರೆ ಬೇರೆ ಕಡೆ ಇದ್ವಿ. ಸೊ ಬೇರೆ ಬೇರೆ ಊರಲ್ಲಿ ಶೂಟ್ ಮಾಡ್ತಾ ಇದ್ವಿ, ಹಾಗಾಗಿ ನಮಗೆ ಕಡಿಮೆ ಟೈಮ್ ಇತ್ತು. ಅದಾದ್ಮೇಲೆ ಆಗ್ಲೇ ಹೇಳ್ದಂಗೆ ಲವ್ ಮ್ಯಾರೇಜ್ ಆಗಿ, ಲವ್ ಮಾಡಿದ್ದು ಅರೇಂಜ್ ಮ್ಯಾರೇಜ್ ಮನೆಯವ್ರು ಮಾಡ್ಕೊಂಡಿದ್ದೆ, ಹಿರಿಯರೆಲ್ಲ ಸೇರಿ ಈ ಡೇಟ್ ಅಲ್ಲೇ ಮದುವೆ ಆಗಬೇಕು, ಈ ಡೇಟ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಅವರ ಒತ್ತಾಯದ ಮೇರೆಗೆ ಇಷ್ಟು ಹತ್ತಿರದಲ್ಲಿ ಮದುವೆ. ಆ್ಯಂಡ್ ಬೇರೆ ಪ್ರಿಪ್ರೇಷನ್ಸ್ ಅದರಲ್ಲಿ ತೊಡ್ಕೊಂಡಿದ್ದೆ, ಔಟ್ಡೋರ್ ಶೂಟಲ್ಲಿದ್ದೆ ನಾನು, ಸಿಗೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಒಂದು ಶಾರ್ಟ್ ನೋಟೀಸಲ್ಲಿ ನಿಮ್ಮನ್ನೆಲ್ಲ ಕರಿಬೇಕಾಯಿತು. ಇಷ್ಟು ತಡವಾಗಿ ನಿಮ್ಗೆ ಸಿಕ್ಕಿದ್ದಕ್ಕೆ ಮತ್ತೊಮ್ಮೆ ಸಾರಿ. ನಿಮ್ಗಳ ಫೋನ್ ಎದ್ದೇ ಇರೋ ರೀತಿ ನಾನು ಯಾವತ್ತೂ ಇರಲಿಲ್ಲ, ಅವರು ಇರಲಿಲ್ಲ ಸಾಮಾನ್ಯ. ಈಸಿಲಿ ಅನ್ಅವಾಯ್ಡಬಲ್ ಸಿಚುವೇಶನ್ಸ್, ಫೋನ್ ಎದ್ದೇ ಇರಬೇಕಾಯ್ತು, ಕ್ಷಮೆ ಇರಲಿ, ದಯವಿಟ್ಟು ಕ್ಷಮಿಸಿ.